ಸ್ನೇಹಿತರು ಶ್ರಾದೆ ಪಾರ್ಶ್ವನಾಥ್ ಅವರು ಶ್ರೀ ಸಾಮಾನ್ಯರ ಒಕ್ಕೂಟ ಅಧ್ಯಕ್ಷರು ಎಷ್ಟು ಸರಳ ಜೀವಿಗಳು ಅಂದ್ರೆ ಅವ್ರನ್ನ ದೂರದಿಂದ ನೋಡಿದ್ರೆ ನನಗೆ ನಿಂತ್ಕೊಂಡು ನಮಸ್ಕಾರ ಮಾಡಬೇಕು ಅನ್ಸುತ್ತೆ. ನಿಜವಾಗ್ಲು ಯು ಹ್ಯಾವ್ ಟು ಲರ್ನ್ ಲಾಟ್. ಸೊ ಅವರು ಆತ್ಮೀಯ ಕನ್ನಡ ಬಂಧುಗಳೇ, ಮೈಕ್ ಬೇಡ ಅನ್ಸುತ್ತೆ ನಮ್ ಬೈರಮಂಗಲ ರಾಮೇಗೌಡರಿಗೂ ಮೈಕ್ ಬೇಡ ಅನ್ಸುತ್ತೆ. ಅವರ ನಮ್ಮ ಬೈರಮಂಗಲ ರಾಮೇಗೌಡರ ಕಂಠಶ್ರೀ ಅವರು ಪಾಠ ಮಾಡಿ ಬಹಳ ಅಭ್ಯಾಸ ಇದೆ, ಅದರಿಂದ ಬಹಳ ಅದ್ಭುತವಾಗಿ ಮಾತಾಡ್ತಾರೆ. ದೂರದಲ್ಲಿರುವಂತಹ ವಿದ್ಯಾರ್ಥಿಗಳಿಗೂ ತಲುಪಂಗೆ ಅವರ ಧ್ವನಿ ಇದೆ. ನಾವು ಉಪನ್ಯಾಸಕರಲ್ಲ, ನಾವು ನಿಮ್ಮ ಹಾಗೇನೆ ಬೇರೆ ಬೇರೆ ಕೆಲಸ ಮಾಡಿಕೊಂಡು ಆಸಕ್ತಿಯಿಂದ ಈ ಒಂದು ಸಾಹಿತ್ಯದ ಕ್ಷೇತ್ರಕ್ಕೆ, ಕನ್ನಡದ ಕ್ಷೇತ್ರಕ್ಕೆ ಬಂದಿರುವಂಥವರು. ಇವತ್ತಿನ ಬಹಳ ಮುಖ್ಯವಾದಂಥ ಕಾರ್ಯಕ್ರಮ ನಮ್ಮ ಸುರೇಶ್ ಶೆಟ್ಟಿಹಳ್ಳಿ ಪ್ರೇಮ್ ಕುಮಾರ್ ಅಂತೇಳಿ, ಯಾಕೆಂದರೆ ಆ ಹೆಸರಿದೆಯಲ್ಲ ಅದರಲ್ಲಿರುವಂಥ ಆತ್ಮೀಯತೆ, ಅವರು ಬೇರೆ ಪಿರಿಮಿಡ್ ಪ್ರೇಮ್ ಕುಮಾರ್ ಅಂದ್ರೂ ನಮಗೆ ಬರಲ್ಲ. ಅರೆ ಆ ಸುರೇಶ್ ಶೆಟ್ಟಿಹಳ್ಳಿ ಪ್ರೇಮ್ ಕುಮಾರ್ ಅಂತ ಹೇಳಿದ್ರೇ ಆ ಊರಿನ ಒಂದು ವಾಸನೆಯನ್ನು ಇಟ್ಕೊಂಡು ಅವರು ತಮ್ಮ ಹೆಸರಿನ ಜೊತೆಗೆ ಊರನ್ನು ಸೇರಿಸ್ಕೊಂಡು ಹೇಳಿದಾಗಲೇ ಒಂದು ನಮಗೆ ಆತ್ಮೀಯತೆಯ ಒಂದು ವಾತಾವರಣ ಬರ್ತದೆ. ಇವತ್ತು ಬಹಳ ಮುಖ್ಯವಾಗಿ ನಮ್ಮ ಒಂದು ಕಲ್ಪನೆ ಏನಿತ್ತು ಅಂತ ಹೇಳಿದ್ರೆ, ನಾವು ನಮ್ಮ ನಡುವೆ ಇರುವಂತಹ ಅದ್ಭುತವಾದಂಥ ಸಾಹಿತ್ಯವನ್ನು ಕೊಟ್ಟಿರುವಂತಹ ಸಾಹಿತಿಗಳ ಒಂದು ವಿಚಾರವನ್ನು ನಾವು ಮೊದಲು ತಿಳ್ಕೊಂಡು ನಮ್ಮ ಜೊತೆಯಲ್ಲಿರುವಂತಹ ಎಲ್ರಿಗೂ ಅದನ್ನು ತಲುಪಿಸುವಂತಹ ಕೆಲಸವನ್ನು ಮಾಡಬೇಕು ಅಂತೇಳಿ ನಮ್ಮ ಕನ್ನಡ ಶ್ರೀಸಾಮಾನ್ಯರ ಕೂಟ, ಪ್ರಾರಂಭದ ದಿವಸಗಳಲ್ಲಿ ಗೌಡಾಸ್ ಕೂಟ, ಈಗ ಗೌಡರ ಸೇನೆ, ಈ ಎಲ್ಲ ವಿಚಾರಗಳನ್ನು ಇಟ್ಕೊಂಡು ನಾವು ಈ ಒಂದು ಹಟ್ಟಿಯಿಂದ ಹಟ್ಟಿಗೆ ಅನ್ನುವಂಥ ಒಂದು ಕಲ್ಪನೆಯನ್ನು ಇಟ್ಕೊಂಡು ನಾವು ಈ ಕಲ್ಪನೆಯನ್ನು ಇಟ್ಕೊಂಡು ಮೊದಲು ನಮ್ಮ ಕೃಷ್ಣೇಗೌಡರ ಮನೆ ಕೆಂಪಮ್ಮನ ಹಟ್ಟಿಯಲ್ಲಿ ಈ ಉಪನ್ಯಾಸ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದ್ವಿ. ಇದರ ಪ್ರೇರಕ ಶಕ್ತಿನೇ ನಮ್ಮ ಕೃಷ್ಣೇಗೌಡರು. ಅವರ ಜೀವನದಲ್ಲಿ ಅವರು ಸಹ ಸಾವಿನ ಮನೆಯನ್ನು ಒಂದ್ಸತಿ ಬಾಗಿಲು ತಟ್ಬಿಟ್ಟು ವಾಪಸ್ ಬಂದಿದ್ದಾರೆ ಕೃಷ್ಣೇಗೌಡರು. ಈಗ ಅವರ ಶ್ರೀಮತಿಯವರು ಆ ಹೋರಾಟದಲ್ಲಿ ಇದ್ದಾರೆ. ಅದರ ನಡುವೆ ಇಷ್ಟೊಂದು ಚಟುವಟಿಕೆಯನ್ನು ನಮ್ಮ ಕೃಷ್ಣೇಗೌಡರು ಮಾಡ್ತಾ ಇದ್ದಾರೆ. ಆ ಒಂದು ಸಮಸ್ಯೆ ಇಲ್ಲ ಅಂದಿದ್ರೆ ಇವತ್ತು 22 ಕಾರ್ಯಕ್ರಮ, ಇವತ್ತು ಸುಮಾರು ಒಂದು 35-40 ಕಾರ್ಯಕ್ರಮ ಆಗ್ತಾ ಇತ್ತು. ಆ ಒಂದು ಸಮಸ್ಯೆಯ ಕಾರಣಕ್ಕಾಗಿ ನಾವು ಈ ಚಟುವಟಿಕೆಯನ್ನು ಮುಂದುವರಿಸ್ಕೊಂಡು ಹೋಗೋದಕ್ಕಾಗಲಿಲ್ಲ. ಮತ್ತು ಬಹಳ ಮುಖ್ಯವಾಗಿ ನಮ್ಮ ಉದ್ದೇಶ ಏನಿತ್ತು ಅಂತ ಹೇಳಿದ್ರೆ, ಇವತ್ತು ಆ ಉದ್ದೇಶ ನಮಗೆ ಈಡೇರಿತು ಅಂತೇಳಿ ನಾನು ಅಂದ್ಕೊಂಡಿದ್ದೀನಿ. ಯಾಕೆಂತ ಹೇಳಿದ್ರೆ ಪ್ರೇಮ್ ಕುಮಾರ್ ಅವ್ರದ್ದು ಅನೇಕ ಆಸಕ್ತಿಗಳು. ಅವರು ಅಧ್ಯಾತ್ಮ ವಿಚಾರದಲ್ಲಿದ್ದಾರೆ, ಪಿರಮಿಡ್ ವ್ಯಾಲಿಯಲ್ಲಿದ್ದಾರೆ, ಇಂಜಿನಿಯರು, ಮತ್ತು ಚಲನಚಿತ್ರ ಕ್ಷೇತ್ರದಲ್ಲೂ ಇದ್ದಾರೆ, ಪುಸ್ತಕದಲ್ಲಿದ್ದಾರೆ, ಒಂದು ಬಹುಮುಖ ಪ್ರತಿಭೆ. ಅವರು ಇವತ್ತು ಸಾಹಿತ್ಯದಲ್ಲಿ ಆಸಕ್ತಿ ತಗೊಂಡಿದ್ದಾರೆ. ನಮ್ಮ ಉದ್ದೇಶ ಏನಿತ್ತು ಅಂದರೆ ಅವ್ರ ಮನೆಯವ್ರಿಗೂ ಇದು ಬರ್ತದೆ.